ಗಾಜಾದ ಹೆಣ್ಣು ಮಕ್ಕಳ ಬದುಕು ದುರ್ಬರವಾಗಿದೆ. ಕುಡಿಯಲು ಸಾಕಷ್ಟು ನೀರು ಸಿಗದೆ ನಿರ್ಜಲೀಕರಣದಿಂದ ಅನೇಕ ಬಾಣಂತಿಯರಲ್ಲಿ ಎದೆಹಾಲು ಬತ್ತಿ ಹೋಗಿದೆ. ಗಾಜಾಪಟ್ಟಿಯ ಜನರ ಬದುಕು ನರಕವಾಗಿದೆ. ನಮಸ್ಕಾರ ಸ್ನೇಹಿತರೆ. ಮುರಿದು ಬಿದ್ದ ಮನೆಗಳು, ಛಿದ್ರವಾದ ಬದುಕು, ಹಾಲುಗಲ್ಲದ ಹಸುಳೆಗಳ ಶವಗಳನ್ನು ಎದೆಗಪ್ಪಿಕೊಂಡು ರೋಧಿಸುತ್ತಿರುವ ಅಸಹಾಯಕ ಜನರು. ಗಾಜಾಪಟ್ಟಿ ಈಗ ಯುದ್ಧ ಭೂಮಿಯ ಕಠೋರ ದೃಶ್ಯಗಳಿಗೆ ಸಾಕ್ಷಿಯಾಗಿದೆ. ಇಸ್ರೇಲ್, ಈಜಿಪ್ಟ್ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಇರುವ 41 ಕಿಲೋಮೀಟರ್ ಉದ್ದ, 10 ಕಿಲೋಮೀಟರ್ ಅಗಲದ ಗಾಜಾಪಟ್ಟಿಯಲ್ಲಿ ಜನ ಕೊನೆಯಿಲ್ಲದ ಸಂಕಟಕ್ಕೆ ತುತ್ತಾಗಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೀನಿ ಸಂಘರ್ಷ ಆರಂಭವಾಗಿ 1 ತಿಂಗಳು ಉರುಳಿದೆ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಯುದ್ಧ ವಿಮಾನಗಳು ಗಾಜಾ ಮೇಲೆ ಬಾಂಬ್ ದಾಳಿ ಮಾಡುತ್ತಲೇ ಇವೆ. ಅದರ ಪಡೆಗಳು ಮತ್ತು ಟ್ಯಾಂಕರ್ಗಳು ನೆಲದ ಮೇಲೂ ಮುಂದುವರಿಯುತ್ತಾ ಆಕ್ರಮಣ ಮುಂದುವರಿಸಿವೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಹಮಾಸ್ನ ಮಿಲಿಟರಿ ಮತ್ತು ಆಡಳಿತ ಸಾಮರ್ಥ್ಯಗಳನ್ನು ನಾಶಪಡಿಸುವವರೆಗೆ ನಾವು ವಿರಮಿಸುವುದಿಲ್ಲ ಅಂತಿದ್ದಾರೆ. ಹಾಗೆಯೇ ಒತ್ತೆಯಾಳುಗಳನ್ನು ಹಮಾಸ್ನಿಂದ ಬಿಡಿಸಿ ತರುವುದು ನಮ್ಮ ಉದ್ದೇಶ ಎಂದು ಒತ್ತಿ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಹಮಾಸ್ ಎರಡು ಕದನ ವಿರಾಮಕ್ಕಾಗಿ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಒತ್ತಡವನ್ನು ನಿರಾಕರಿಸಿವೆ. ಹಮಾಸ್ ಒತ್ತೆಯಾಳುಗಳನ್ನು ಮೊದಲು ಬಿಡುಗಡೆ ಮಾಡಬೇಕು ಎಂದು ಇಸ್ರೇಲ್ ಒತ್ತಾಯಿಸುತ್ತಾ ಇದೆ. ಆದರೆ ಗಾಜಾ ಮೇಲೆ ಆಕ್ರಮಣ ನಿಲ್ಲಿಸುವವರೆಗೆ ಅವರನ್ನು ಬಿಡುಗಡೆಗೊಳಿಸುವುದಿಲ್ಲ, ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹಮಾಸ್ ಹೇಳುತ್ತಿದೆ. ಇವರ ನಡುವೆ ಗಾಜಾಪಟ್ಟಿಯ ಜನರ ಬದುಕು ನರಕವಾಗಿದೆ. ಗಾಜಾಪಟ್ಟಿ ವಿಶ್ವದ ಅತಿ ಹೆಚ್ಚು ಜನಸಾಂದ್ರತೆ ಉಳ್ಳ ಪ್ರದೇಶ. ಇಲ್ಲಿ ಇರುವವರು ಈಗಾಗಲೇ ನಾನಾ ಕಾರಣಕ್ಕೆ ನೊಂದವರು. ವಿಶ್ವಸಂಸ್ಥೆಯ ಪ್ರಕಾರ 23 ಲಕ್ಷವಿರುವ ಗಾಜಾ ಜನಸಂಖ್ಯೆಯ 75%ಕ್ಕಿಂತ ಹೆಚ್ಚು ಜನ ನೋಂದಾಯಿತ ನಿರಾಶ್ರಿತರು ಅಥವಾ ನಿರಾಶ್ರಿತರ ವಂಶಸ್ಥರು. ಗಾಜಾದ ಜನಸಂಖ್ಯೆಯಲ್ಲಿ 1/4ದಷ್ಟು ಮಕ್ಕಳೇ ಇದ್ದಾರೆ. ಪ್ರಸ್ತುತ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿ ನಡುವೆ ನಡೆಯುತ್ತಿರುವ ಸಂಘರ್ಷದಿಂದಾಗಿ ಗಾಜಾ ಮಕ್ಕಳ ಸ್ಮಶಾನವಾಗಿದೆ ಎಂದು ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಾದರೂ ಮಾನವೀಯ ಆಧಾರದಲ್ಲಿ ಕದನ ವಿರಾಮ ಘೋಷಣೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಪ್ಯಾಲೆಸ್ತೀನಿನ ಆರೋಗ್ಯ ಅಧಿಕಾರಿಗಳ ಪ್ರಕಾರ ಗಾಜಾದ ಮೇಲೆ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಯಲ್ಲಿ ಇದುವರೆಗೆ 4,500 ಮಕ್ಕಳು ಸೇರಿದಂತೆ ಕನಿಷ್ಠ ಅಂದರೂ 10,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಗಾಜಾದಲ್ಲಿ ಯುದ್ಧದಿಂದ ಅತಿ ಹೆಚ್ಚು ನೋವು ಅನುಭವಿಸುತ್ತಿರುವವರು ಮಹಿಳೆಯರು ಮತ್ತು ಮಕ್ಕಳು. ಯುದ್ಧ ಆರಂಭವಾದ ನಂತರ 1,800 ಮಹಿಳೆಯರು ವಿಧವೆಯರಾಗಿದ್ದಾರೆ. ಅವರಿಗೆ ದಿನನಿತ್ಯದ ಊಟ ತಿಂಡಿ, ಕುಡಿಯಲು ನೀರು, ಮೈಮುಚ್ಚಲು ಉಡುಪು ಯಾವುದೂ ಅಗತ್ಯ ಪ್ರಮಾಣದಲ್ಲಿ ಸಿಗುತ್ತಿಲ್ಲ. ಅಕ್ಟೋಬರ್ 21 ಮತ್ತು ನವೆಂಬರ್ 1 ನಡುವೆ ಕೇವಲ 26 ಟ್ರಕ್ಕುಗಳಷ್ಟು ನೀರು ಮತ್ತು ನೈರ್ಮಲ್ಯ ಸಾಧನಗಳು ಗಾಜಾ ಪ್ರವೇಶಿಸಿವೆ. ಇದು ಅಲ್ಲಿನ ಜನಸಂಖ್ಯೆಯ ಉಳಿವಿಗೆ ಸಾಕಾಗುವುದಿಲ್ಲ. ಒಬ್ಬರಿಗೆ ದಿನಕ್ಕೆ ಕೇವಲ 1-3 ಲೀಟರ್ ನೀರು ಮಾತ್ರ ಸಿಗುತ್ತಿದೆ. ಇದರಿಂದಾಗಿ ಅಲ್ಲಿನ ಜನರಲ್ಲಿ ನಿರ್ಜಲೀಕರಣ, ಮೂತ್ರಪಿಂಡ ವೈಫಲ್ಯ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಕುಡಿಯಲು ಸಾಕಷ್ಟು ನೀರು ಸಿಗದೆ ನಿರ್ಜಲೀಕರಣದಿಂದ ಅನೇಕ ಬಾಣಂತಿಯರಲ್ಲಿ ಎದೆಹಾಲು ಬತ್ತಿ ಹೋಗಿದೆ. ಶುದ್ಧ ಕುಡಿಯುವ ನೀರಿನ ಕೊರತೆಯಿಂದಾಗಿ 5 ವರ್ಷದೊಳಗಿನ ಮಕ್ಕಳು ನೀರಿನಿಂದ ಹರಡುವ ರೋಗಗಳಿಗೆ ಹೆಚ್ಚು ಬಲಿಯಾಗುತ್ತಿದ್ದಾರೆ. ಗಾಜಾದ ಯಾವ ಜಾಗವೂ ಸೇಫಾಗಿ ಉಳಿದಿಲ್ಲ. ಸದ್ಯ ಅಲ್ಲಿ ಹೆರಿಗೆಗೆ ಕೂಡ ಸುರಕ್ಷಿತ ಸ್ಥಳ ಸಿಗ್ತಾ ಇಲ್ಲ. ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಜೀವ ಉಳಿಸಿಕೊಳ್ಳಲು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಲೆಯುತ್ತಲೇ ಇರುವಂತಾಗಿದೆ. ಹೆಚ್ಚಿನ ಜನ ನಿರಾಶ್ರಿತರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಆ ಶಿಬಿರಗಳಲ್ಲಿರುವವರಿಗೆ ಅಗತ್ಯ ವಸ್ತುಗಳ ಕೊರತೆ ತೀವ್ರವಾಗಿದೆ. 50,000ಕ್ಕೂ ಹೆಚ್ಚು ಜನರಿರುವ ಶಿಬಿರಗಳಲ್ಲಿ ಕೇವಲ 4-5 ಶೌಚಾಲಯಗಳಿವೆ. ಕಿಕ್ಕಿರಿದ ಜನಸಂದಣಿಯ ನಡುವೆ ಮಹಿಳೆಯರು ಶೌಚಾಲಯವನ್ನು ಬಳಸಲು ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲಬೇಕಿದೆ. ಈ ಒತ್ತಡವನ್ನು ಗಂಟೆಗಳ ಕಾಲ ಹಿಡಿದಿಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಇನ್ನು ಅವರು ಸ್ನಾನ ಮಾಡಲು ಸಾಧ್ಯವಾಗುವುದು ವಾರಕ್ಕೊಮ್ಮೆ ಮಾತ್ರ. ಸಮಯಕ್ಕೆ ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಶೌಚಾಲಯಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಸ್ನಾನ ಶೌಚಕ್ಕೆ ವ್ಯವಸ್ಥೆ ಇಲ್ಲದ ಮಹಿಳೆಯರ ಬದುಕು ಅತ್ಯಂತ ಅಸಹನೀಯವಾಗಿದೆ. ಅವುಗಳ ಜೊತೆಗೆ ಮುಟ್ಟಿನ ನೈರ್ಮಲ್ಯ ಕಾಪಾಡಿಕೊಳ್ಳಲು ಅಗತ್ಯವಾದ ನೀರು ಮತ್ತು ಶುದ್ಧ ಒಳ ಉಡುಪುಗಳ ಲಭ್ಯತೆ ಕೂಡ ಇಲ್ಲ. ಇದರಿಂದಾಗಿ ಗಾಜಾದ ಹೆಣ್ಣು ಮಕ್ಕಳ ಬದುಕು ದುರ್ಬರವಾಗಿದೆ.
ಗರ್ಭಿಣಿಯರು ಹಾಲುಣಿಸುವ ಬಾಣಂತಿಯರು ನೀರು ನೈರ್ಮಲ್ಯದ ಕೊರತೆಯಿಂದ ಹಲವು ಅಪಾಯಗಳನ್ನು ಎದುರಿಸುತ್ತಿದ್ದಾರೆ ಯುದ್ಧ ಮುಗಿದ ನಂತರವೂ ಬಹುಕಾಲ ಗಾಜಾದ ಮಹಿಳೆಯರು ಮತ್ತು ಮಕ್ಕಳು ಈ ಯುದ್ಧದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅವರ ಆರೋಗ್ಯ ವೈಯಕ್ತಿಕ ಜೀವನ ಬದುಕಿನ ಸ್ಥಿತಿಗತಿಗಳು ಮತ್ತಾವತ್ತು ಹಿಂದಿನ ಸ್ಥಿತಿಗೆ ಮರಳುವುದು ಸಾಧ್ಯವಿಲ್ಲ ಗಾಜಾದಲ್ಲಿ ಈಗ ಎಲ್ಲ ಕಡೆಯೂ ಮಾನವ ನಿರ್ಮಿತ ದುರಂತ ಒಂದರ ಕುರುಹುಗಳೇ ಕಾಣಿಸುತ್ತಿವೆ ಗಾಜಾ ಮಾತ್ರವಲ್ಲ ಯುದ್ಧ ಪೀಡಿತ ಎಲ್ಲ ಪ್ರದೇಶಗಳ ಮಹಿಳೆಯರದು ಇದೇ ಪರಿಸ್ಥಿತಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ